ಪಾದಯಾತ್ರೆ ಆರಂಭ ಆಗಿ ಇವತ್ತಿಗೆ ಆರನೇ ದಿನಕ್ಕೆ ಕಾಲಿಟ್ಟಿದೆ. ಬಿಜೆಪಿ ಮತ್ತು ಜೆಡಿಎಸ್ನ ಪಾದಯಾತ್ರೆಗೆ ಇವತ್ತು ಆರನೇ ದಿನ. ಮೂಡಾ ವಾಲ್ಮೀಕಿ ಹಗರಣವನ್ನ ಖಂಡಿಸಿ ಪಾದಯಾತ್ರೆ ಮಹತ್ವವನ್ನ ಪಡೆದುಕೊಂಡಿದೆ. ಇಂದು ತೂಬಿನಕೆರೆಯಿಂದ ಆರಂಭವಾದಂತಹ ಪಾದಯಾತ್ರೆ ಇವತ್ತು ತೂಬಿನಕೆರೆಯಿಂದ ಪ್ರಾರಂಭ ಆಗುತ್ತೆ. ತೂಬಿನಕೆರೆಯಿಂದ ಶ್ರೀರಂಗಪಟ್ಟಣದವರೆಗೆ ಪಾದಯಾತ್ರೆಯನ್ನ ನಡೆಸ್ತಾರೆ ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರು. ಶನಿವಾರ ಆರಂಭವಾಗಿರುವಂತಹ ಬಿಜೆಪಿ ಮತ್ತು ಜೆಡಿಎಸ್ನ ಪಾದಯಾತ್ರೆ ಬೆಂಗಳೂರಿನಿಂದ ಮೈಸೂರಿನವರೆಗೆ ಬಿಜೆಪಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ. ಮೂಡಾ ಹಗರಣ, ಕಾಂಗ್ರೆಸ್ನಲ್ಲಿ ಕೇಳಿಬರುತ್ತಿರುವಂತಹ ಭ್ರಷ್ಟಾಚಾರವನ್ನು ವಿರೋಧಿಸಿ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ತೊಲಗಿಸಿ ಎನ್ನುವಂತಹ ಹೆಸರಿನಲ್ಲಿ ಪಾದಯಾತ್ರೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯ ಕೂಡ ಕೇಳಿಬಂದಿದೆ. ಈಗ ಈ ಮಹತ್ವವನ್ನು ಪಡೆದುಕೊಂಡಿರುವಂತಹ ಪಾದಯಾತ್ರೆ ಸಾಗಿ ಮೈಸೂರಿನಲ್ಲಿ ಅಂತ್ಯಗೊಳ್ಳುತ್ತೆ, ಸಮಾರೋಪಗೊಳ್ಳುತ್ತೆ. ಇಂದು ತೂಬಿನಕೆರೆಯಿಂದ ಪ್ರಾರಂಭ ಆಗುತ್ತೆ ಪಾದಯಾತ್ರೆ. ಆರನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು ಸಾಕಷ್ಟು ಮಹತ್ವವನ್ನು ರಾಜಕೀಯ ಚಟುವಟಿಕೆಗೆ ಇದು ಸಾಕ್ಷಿ ಆಗ್ತಾ ಇದೆ. ಒಂದು ಕಡೆ ಇದು ಮೂಡಾ ಹಗರಣ ಮತ್ತು ಇತರೆ ವಾಲ್ಮೀಕಿ ಹಗರಣ, ಬೇರೆ ಬೇರೆ ಹಗರಣಗಳನ್ನು ವಿರೋಧಿಸಿ ಕಾಂಗ್ರೆಸ್ ಸರ್ಕಾರದ ಈ ಭ್ರಷ್ಟ ಸರ್ಕಾರವನ್ನು ವಿರೋಧಿಸಬೇಕು ಅಂತ ಹೇಳಿ ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರು ಈ ಒಂದು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಸುಮಾರು 8 ದಿನಗಳ ಕಾಲ ನಡೆಯುವಂತಹ ಪಾದಯಾತ್ರೆ ಇವತ್ತು ಆರನೇ ದಿನಕ್ಕೆ ಕಾಲಿಟ್ಟಿದೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಿ ಹೋಗಬೇಕು ಅಂತ ಹೇಳಿ ಮೈಸೂರು ಚಲೋ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ BYV ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜೀನಾಮೆಯನ್ನ ಕೊಡಬೇಕು ಸಿದ್ದರಾಮಯ್ಯನವರು. ಈ ಪಾದಯಾತ್ರೆ ಮುಗಿಯುವಷ್ಟರಲ್ಲಿ ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಕೂಡ ಹೇಳಿದ್ರು. ಮೈಸೂರು ಚಲೋ ವೇಳೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರುವಂತಹ BYV ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೂಡಾ ವಿಚಾರದಲ್ಲಿ ಸಾಕಷ್ಟು ವಿಚಾರಗಳು ಬಯಲಾಗಬೇಕಾಗಿದೆ. ಸಿಎಂ ಸಿದ್ದರಾಮಯ್ಯ ನಾಡಿನ ಜನತೆ ಮುಂದೆ ಬೆತ್ತಲಾಗ್ತಾ ಇದ್ದಾರೆ, ಇದರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತ ಹೇಳಿ ವಿಜಯೇಂದ್ರ ಹೇಳಿದ್ದಾರೆ. ಮೈಸೂರಿನ ಸಮಾವೇಶದಲ್ಲಿ ಲಕ್ಷಾಂತರ ಜನ ಭಾಗಿಯಾಗ್ತಾರೆ. ನಮ್ಮ ಹೋರಾಟದಿಂದ ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತೆ, ಬೀರಲೇಬೇಕು ಅನ್ನುವಂತಹ ವಿಶ್ವಾಸ ಇದೆ. ಸಿಎಂ ಸಿದ್ದರಾಮಯ್ಯ ತುಂಬಾ ಆತಂಕದಲ್ಲಿದ್ದಾರೆ, ನಾವು ಪಾದಯಾತ್ರೆ ಮಾಡ್ತಿರೋದ್ರಿಂದಾಗಿ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಅವರು ಕೂಡ ವಿಜಯೇಂದ್ರ ಅವರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ದಿನದ ಪಾದಯಾತ್ರೆ ಆರಂಭವಾಗಿದೆ, ನಮ್ಮ ಜೊತೆ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ಇವತ್ತು ಪಾದಯಾತ್ರೆ ಆರನೇ ದಿನ ಕಾಲಿಟ್ಟಿದೆ, ಬಹುತೇಕ ಮೈಸೂರು ರೀಚ್ ಆದಂತೆ. ಸೊ ನಾಳೆ ಮೈಸೂರಿಗೆ ರೀಚ್ ಆಗ್ತಾ ಇದೆ. ಸೊ ಇವತ್ತಿನ ಒಂದು ಪಾದಯಾತ್ರೆ ಯಾವ ರೀತಿ ಇದೆ ಸರ್? ಆರನೇ ದಿನಕ್ಕೆ ನಮ್ಮ ಪಾದಯಾತ್ರೆ ಬಂದು ತಲುಪಿದೆ. ನಾಡಿದ್ದು ಅಂದರೆ 10ನೇ ತಾರೀಕು ಮೈಸೂರಿಗೆ ತಲುಪ್ತೇವೆ. ಮೈಸೂರಿನ ಯುವರಾಜ ಮೈದಾನದಲ್ಲಿ ಬೃಹತ್ ಒಂದು ಸಭೆನ ಆಯೋಜನೆ ಮಾಡಲಾಗಿದೆ. ರಾಜ್ಯದ ಮೂಲೆ ಮೂಲೆಗಳಿಂದ ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಹೋರಾಟದ ಪರಿಣಾಮ ರಾಜ್ಯದ ಸರ್ಕಾರದ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರಿದೆ. ಮುಖ್ಯಮಂತ್ರಿಗಳು ಆತಂಕದಲ್ಲಿದ್ದಾರೆ, ಯಾವ ಗಳಿಗೆಯಲ್ಲಿ ರಾಜೀನಾಮೆ ಕೊಡಬೇಕು ಅನ್ನುವ ಆದೇಶ ಹೈಕಮಾಂಡ್ನಿಂದ ಬರುತ್ತೋ, ಹಾಗಾಗಿ ಇವತ್ತು ಆತಂಕದಲ್ಲಿ ಮುಖ್ಯಮಂತ್ರಿಗಳು ಕೂಡ ಇದ್ದಾರೆ. ಒಟ್ಟಾರೆಯಾಗಿ ಈ ಭ್ರಷ್ಟ ಮುಖ್ಯಮಂತ್ರಿಗಳನ್ನು ಇವತ್ತು ಇಳಿಸಬೇಕು ಅಂತಕ್ಕಂಥದ್ದು BJP JDS ಅಲ್ಲ, ರಾಜ್ಯದ ಜನರು ಕೂಡ ತೀರ್ಮಾನವನ್ನು ಮಾಡಿದ್ದಾರೆ. ಸರ್ ಈಗ ನಾಳೆ ಕಾಂಗ್ರೆಸ್ನಿಂದಲೇ ಸಮಾವೇಶ ಮಾಡ್ತಾ ಇದ್ದಾರೆ, ಈಗಾಗಲೇ ನೋಡ್ತಾ ಇರ್ಬೋದು ಜನಾಂದೋಲನ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ತಾವು ಎಲ್ಲೆಲ್ಲಿ ಪಾದಯಾತ್ರೆ ಹೋಗ್ತಿದ್ರೆ ಅದಕ್ಕೆ ಒಂದು ದಿನ ಮೊದಲೇ ಹೋಗಿ ಅಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. BJP ಸರ್ಕಾರದಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದನ್ನ ಈಗ ಸಾರ್ತಾ ಇದ್ದಾರೆ, ಅಂದ್ರೆ ಸರ್ಕಾರ ಇರೋಂಥವ್ರು ತನಿಖೆ ಕೊಡ್ಬೋದಲ್ವಾ? ನೋಡ್ರಿ, ಅವ್ರ ಕೈಯಲ್ಲಿ ಅಧಿಕಾರ ಇದೆ, ರಾಜ್ಯದ ಚುಕ್ಕಾಣಿ ಅವ್ರ ಕೈಯಲ್ಲಿದೆ, ಅದನ್ನ ನಮ್ಮ ಮೇಲೆ ಏನು ಆರೋಪ ಮಾಡೋದ್ರ ಬದಲು ತನಿಖೆ ಮಾಡಿದ್ರೆ ಅದಕ್ಕೆ ಹೆಚ್ಚು ಇನ್ನು ಮಹತ್ವ ಬರ್ತದೆ. ಅದನ್ನ ಬಿಟ್ಟು ಸುಮ್ಮನೆ ಗೊಡ್ಡು ಬೆದರಿಕೆನ ಹಾಕ್ತಾರೆ, ಯಾವನು ಕೂಡ ಅವ್ರ ಗೊಡ್ಡು ಬೆದರಿಕೆ ಹೆದರ್ಕೊಳ್ಳೋದಿಲ್ಲ ಸುರೇಶಣ್ಣ. ಹಾಗಾಗಿ ಪುಕ್ಷಟೆ ಮಾತಾಡೋದನ್ನು ಬಿಟ್ಟು ಏನು ಹಗರಣದಲ್ಲಿ ನೀವು ಭಾಗಿಯಾಗಿದ್ದೀರಿ, ಸ್ವತಃ ಮುಖ್ಯಮಂತ್ರಿಗಳೇ ಇವತ್ತು ಅಪರಾಧಿ ನಂಬರ್ 1. ಮೂಡಾದಲ್ಲಿರ್ಬೋದು, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿರ್ಬೋದು, ಅವರೇ ಇವತ್ತು ಹಗರಣದಲ್ಲಿ ನೇರವಾಗಿ ಭಾಗಿಯಾಗೋರೋದ್ರಿಂದ ಗೌರವತ್ವವಾಗಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಕ್ಕಂಥದ್ದು ಸೂಕ್ತ. ಇಲ್ಲಿವರೆಗೂ ಕೂಡ CM ಅವರು ಯಾವುದೇ ಇದರಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಜನಾಂದೋಲನದಲ್ಲಿ. ನಾಳೆ ಅವರೇ ಖುದ್ದಾಗಿ ಸಮಾವೇಶದಲ್ಲಿ ಪಾಲ್ಗೊಂಡು ಏನು ಆಗಿಲ್ಲ ಅನ್ನುವಂಥದ್ದು. ಇದ್ರ ನಡುವೆ ಸಿದ್ದರಾಮಯ್ಯ ಅವರ ಪತ್ನಿ ಹೆಸರಲ್ಲಿ ಏನು ಅವರೇ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸೈಟ್ ಬೇಕು ಅನ್ನೋಂಥದ್ದನ್ನು ಪತ್ರ ಬರೆದಿರೋದು ಬಹಿರಂಗ ಆಗಿರ್ತಕ್ಕಂಥದ್ದು. ಇನ್ನೂ ಸಾಕಷ್ಟು ವಿಚಾರಗಳು ಬಹಿರಂಗ ಆಗೋದಿದೆ.
ರಾಜ್ಯದ ಮುಖ್ಯಮಂತ್ರಿಗಳು ನಾಡಿನ ಜನತೆ ಮುಂದೆ ಬೆತ್ತಲಾಗಿರುತ್ತಾರೆ, ನಿಮ್ಗೆ ಯಾವುದೇ ಎಳ್ಳಷ್ಟು ಸಂಶಯ ಬೇಡ. ಧನ್ಯವಾದ. ಇದಿಷ್ಟು ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರ ಮಾತು. ಕ್ಯಾಂಪ್ ಪರ್ಸನ್ ಶರತ್ ಜೊತೆ ಚಂದ್ರಶೇಖರ್, ವಿಸ್ತಾರ ನ್ಯೂಸ್, ಮೈಸೂರು. ಇನ್ನು ಬಿಜೆಪಿ ನಾಯಕರ ಆಪ್ತ ಚರ್ಚೆಗೆ ವಿಸ್ತಾರ ನ್ಯೂಸ್ ವೇದಿಕೆಯಾಗಿದೆ. ಪಾದಯಾತ್ರೆಯಲ್ಲೊಂದು ಡಿಫರೆಂಟ್ ಮಾತುಕತೆ ನಡೆದಿದೆ. ವಿಸ್ತಾರ ನ್ಯೂಸ್ ಅದಕ್ಕೆ ವೇದಿಕೆಯಾಗಿರುವಂತದ್ದು. ನಮ್ಮ ಪ್ರತಿನಿಧಿ ರಾಜುಗೌಡ ತಮ್ಮದೇ ನಾಯಕರನ್ನ ಮಾತನಾಡಿಸಿದ್ದಾರೆ, ಅಲ್ಲಿನ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಪಾದಯಾತ್ರೆ ಯಾವ ರೀತಿಯಾಗಿ ವಿಶೇಷತೆಯನ್ನ ಪಡೆದುಕೊಳ್ತಾ ಇದೆ, ಪಾದಯಾತ್ರೆಯ ಅನುಭವ ಈಗ ರಿವಲ್ ಆಗಿದೆ. ಪಾದಯಾತ್ರೆ ಹೋರಾಟದ ಬಗ್ಗೆ ಮುಕ್ತ ನಾಯಕರು ಚರ್ಚೆ ಮಾಡಿದ್ದಾರೆ. ನಮ್ಮದೇ ನಾಯಕರ ಪಾದಯಾತ್ರೆಯ ಅನುಭವ ರಿವಲ್ ಆಗಿದೆ. ವಿಸ್ತಾರ ನ್ಯೂಸ್ ಅದಕ್ಕೆ ವೇದಿಕೆ ಕೂಡ ಆಗಿದೆ. ಸಿದ್ದರಾಮಯ್ಯ ರಾಜೀನಾಮೆಗೂ ಕೂಡ ನಿರಂತರ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಕಾಲಿನ ನೋವು ಇದ್ರೂ ಕೂಡ ನಾನು ಪಾದಯಾತ್ರೆಯಲ್ಲಿದ್ದೇನೆ, ಯಾಕಂದ್ರೆ ಅವರಿಗೆ ಆಪರೇಷನ್ ಕೂಡ ಆಗಿತ್ತು. ನಮ್ಮ ಹೋರಾಟ ಲೂಟಿ ಮಾಡಿರುವ ಸರ್ಕಾರದ ವಿರುದ್ಧ ಪಾದಯಾತ್ರೆ ಕಂಡು ಘಡ ಘಡ ಅಂತ ನಡುತ್ತಾ ಇದ್ದಾರೆ ಸ್ವತಃ ಸಿದ್ದರಾಮಯ್ಯನವರೇ. ರಾಜೀನಾಮೆಯನ್ನ ಕೊಟ್ಟು ಅವರಾಗವರೇ ಹೋಗ್ತಾರೆ. ವಿಸ್ತಾರ ನ್ಯೂಸ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೊಟ್ಟಿರುವಂತಹ ಹೇಳಿಕೆ. ಇನ್ನು ನಮ್ಮ ಪ್ರತಿನಿಧಿ ರಾಜುಗೌಡ ಅವರು ಅಶೋಕ್ ಅವರನ್ನ ಮಾತನಾಡಿಸಿದ್ದಾರೆ ಪಾದಯಾತ್ರೆಯ ಸಂದರ್ಭದಲ್ಲಿ, ಬನ್ನಿ ನೋಡೋಣ. ಆರು ದಿನ ಕಂಟಿನ್ಯೂ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಿದ್ರಿ, ದಿನಕ್ಕೆ ದಿನಕ್ಕೆ ನಿಮ್ಮ ಹುಮ್ಮಸ್ಸು ಜಾಸ್ತಿ ಆಗ್ತದೆ, ಅದಕ್ಕೆ ಸೀಕ್ರೆಟ್ ಏನು? ಇದ್ರ ಸೀಕ್ರೆಟ್ ಅಂದ್ರೆ ಜನ ಸಾಗರ ರೀತಿ ಬರ್ತಾ ಇದ್ದಾರೆ, ಜನರ ಬೆಂಬಲ, ಜನರ ಹರ್ಷೋತ್ಥಾರ ಇವೆಲ್ಲ ನೋಡ್ತಾ ಇದ್ರೆ ಸರ್ಕಾರನ ಜನನೇ ಬೀಳಿಸ್ಬಿಡ್ತಾರೆ. ಅದಕ್ಕೋಸ್ಕರ ನನಗೂ ಸ್ಪಿರಿಟ್ ಇದೆ, ನನ್ನ ಹತ್ರ ಕಾಲ್ ಪ್ರಾಬ್ಲಮ್ ಇದ್ರು ನಾನು ಕೂಡ ಭಾಗವಹಿಸ್ತಾ ಇದ್ದೀನಿ, ಹೋರಾಟ ಮಾಡ್ತೀರಿ ಸಿದ್ದರಾಮಯ್ಯ ರಾಜೀನಾಮೆವರೆಗೂ. ಅಲ್ಲ, ಮೊದಲು ನಾ ಪಾದಯಾತ್ರೆ ಪ್ರಾರಂಭಕ್ಕೆ ಮುಂಚೆ ಕೇಳ್ತಿದ್ವಿ ತಮ್ಮ ಲೆಗ್ಮನ್ ಟೈರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತಂದು, ಆದರೂ ಹುಡುಗರಿಗಿಂತ ಯುವಕರಿಗಿಂತ ಹೆಚ್ಚು ನಡೀತಿದ್ರಲ್ಲ, ಇದ್ರ ಸೀಕ್ರೆಟ್ ಏನು? ಕಬಡ್ಡಿ ಆಡೋವಾಗ ಏಟ್ ಬಿದ್ದು ಆಗಿರುವಂಥದ್ದು ಲೆಗ್ಮನ್ ಟೈರು. ಅದಾದರೆ ಜನಗಳ ಸ್ಪಿರಿಟ್ ನೋಡಿದ್ಮೇಲೆ ಆ ಲೆಗ್ಮನ್ ಟೈರು ಹೊಟ್ಟೋಗ್ಬಿಟ್ಟಿದೆ, ಪೇಯ್ನು ಹೊಟ್ಟೋಗಿದೆ, ಆ ಸ್ವೆಲ್ಲಿಂಗು ಹೊಟ್ಟೋಗ್ಬಿಟ್ಟಿದೆ. ಅದರಿಂದ ನಮ್ಮ ಹೋರಾಟ ಜನಗಳ ಪರವಾಗಿ ಲೂಟಿ ಮಾಡಿರುವ ಕಾಂಗ್ರೆಸ್ನ ವಿರುದ್ಧವಾಗಿ. ಅಲ್ಲ, ಕಾಂಗ್ರೆಸ್ ಅವರು ಹೇಳ್ತಿದ್ರೆ ಒಂದು ಪಾದಯಾತ್ರೆಗೆ ನಮಗೇನು ಆಗಂಗಿಲ್ಲ, ನಾವು ನೂರಾರು ಭ್ರಷ್ಟಾಚಾರಗಳು ಮಾಡಿದ್ದೇವೆ, ನೀವು ಬಿಜೆಪಿ ಎಷ್ಟು ಇನ್ನೂ ಎಷ್ಟು ಪಾದಯಾತ್ರೆ ಮಾಡ್ತಾರೆ ಅಂತ ಅವರು ಪ್ರಶ್ನೆ ಹಾಕ್ತಿದ್ದಾರೆ ತಮಗೆ. ಈ ಪಾದಯಾತ್ರೆಗೆ ನಡ್ಕೋಬಿಟ್ಟಿದ್ದಾರೆ, ಗಡ 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 ಅಂತ ನಡುಗ್ತಾ ಇದ್ದಾರೆ. ಇದಾದ್ಮೇಲೆ ಸಿದ್ದರಾಮಯ್ಯ ವಾಲಂಟಿಯರ್ ಆಗಿ ರಿಸೈನ್ ಮಾಡಿ ಮನೆಗೆ ಹೊರಟೋಗ್ತಾರೆ. ಅಂದ್ರೆ ನೀವು ಮೈಸೂರು ಮುಟ್ಟಷ್ಟಿಗೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ? ಹೋಗೇಬೇಕು, ಹೋಗಿಲ್ಲ ಅಂದ್ರೆ ಜನ ದಂಗೆ ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ರಾಜುಗೌಡ, ವಿಸ್ತಾರ ಚಾನಲ್. ಇನ್ನು ಭ್ರಷ್ಟಾಚಾರದ ವಿರುದ್ಧ ಜನಾಂದೋಲನದ ಹೋರಾಟ, ಹಗರಣಗಳಿಂದ ಇದೀಗ ರಾಜೀನಾಮೆ ಕೊಡೋ ಕಾಲ ಬಂದಿದೆ ಅಂತ ಹೇಳಿ ವಿಸ್ತಾರ ನ್ಯೂಸ್ಗೆ ಎಂಎಲ್ಸಿ ಸಿಟಿ ರವಿ ಕೊಟ್ಟಿರುವಂತಹ ಹೇಳಿಕೆ. ಜನಾಕ್ರೋಶದ ಮುಂದೆ ಯಾರ ಅಹಂಕಾರ ನಡೆಯಲ್ಲ, ಪಾದಯಾತ್ರೆ ಮುಕ್ತಾಯದ ವೇಳೆಗೆ ಕಾಂಗ್ರೆಸ್ಗೆ ಗೊತ್ತಾಗುತ್ತೆ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಾದಯಾತ್ರೆಯ ಸಂದರ್ಭದಲ್ಲಿ ಸಿಟಿ ರವಿ ತಮ್ಮ ಮನದಾಳದ ಮಾತನ್ನ ಹೇಳಿದ್ದಾರೆ. ಪಾದಯಾತ್ರೆ ಹೊರಟಿರಿ ಮೈಸೂರಿಗೆ, ಏನು ಈ ಪಾದಯಾತ್ರೆ ವ್ಯವಸ್ಥೆ ಮುಂದಿಂದ ಏನೇನು ಯಾವ ತರ ಏನೇನು ಮಾಡ್ತೀವಿ? ಇದು ಜನಾಂದೋಲನ, ಬರೀ ಪಾದಯಾತ್ರೆ ಅಲ್ಲ, ಜನಾಕ್ರೋಶ ಎದ್ದು ಕಾಣ್ತಾ ಇದೆ, ಸಿಡಿದೇಳ್ತಾ ಇದೆ. ಭ್ರಷ್ಟಾಚಾರದ ವಿರುದ್ಧ ಜನಾಂದೋಲನ, ಭ್ರಷ್ಟಾಚಾರ ಮುಕ್ತವಾಗಬೇಕು ಕರ್ನಾಟಕ, ಭ್ರಷ್ಟಾಚಾರಿಗಳಿಂದ ಮುಕ್ತವಾಗಬೇಕು ಕರ್ನಾಟಕ. ಕಾಂಗ್ರೆಸ್ ಅವರು ಒಂದು ಸವಾಲು ಹಾಕಿದ್ದಾರೆ, ನಾವು ಬರೇ ಒಂದೇ ಹಗರಣ ಅಲ್ಲ, ನೂರು ಹಗರಣ ನಾವು ಮಾಡಿದ್ದೇವೆ, ನೀವು ಎಷ್ಟು ಪಾದಯಾತ್ರೆ ಮಾಡ್ತೀರಿ ಅಂತ ನಿಮಗೆ ಒಂದು ಸವಾಲು ಹಾಕಿದ್ದಾರೆ. ಈಗ ಹಗರಣಗಳನ್ನು ಮುಚ್ಚಾಕೊಳ್ಳೋಕ್ಕೆ ಕಾಲ ಹೋಯ್ತದು, ಈಗೇನಿದ್ರು ಹಗರಣಗಳ ಕಾರಣಕ್ಕೆ ರಾಜೀನಾಮೆ ಕೊಡೋ ಕಾಲ ಈಗ. ಅಲ್ಲ, ಅವ್ರು ಹೇಳ್ತಾರೆ ಒಂದರಿಂದ ಒಂದು ಪಾದಯಾತ್ರೆಯಿಂದ ನಾವು ಸಂತೃಪ್ತ ಆಗಂಗಿಲ್ಲ, ನಮ್ಮ ಚರ್ಮ ದಪ್ಪಿದೆ. ನೀವು ಎಷ್ಟು ಪಾದಯಾತ್ರೆ ಹಮ್ಮಿಕೊಳ್ತೀರಿ? ಈಗ ಮೂಡ ಹಮ್ಮಿಕೊಂಡಿರಿ, ವಾಲ್ಮೀಕಿ ಪಾದಯಾತ್ರೆಯನ್ನು ಹಮ್ಮಿಕೊಳ್ತಾರ ಅಂತ ಕೇಳ್ತಿದ್ದಾರೆ ಕಾಂಗ್ರೆಸ್ ಅವರು. ನಾವು ಕಾಣಕ್ಕೂ ಕಂಬಳ ಕಟ್ಟಿ ಓಡಿಸೋ ಕಲೆ ಇರುವಂತ ಜನ ನಾವು, ಕಾಣುಗಳನ್ನು ಹೆಂಗ್ ಪಳಗಿಸ್ಬೇಕು ಅಂತ ಗೊತ್ತು, ದಪ್ಪ ಚರ್ಮ ಇರೋರಿಗೆ ಹೆಂಗ್ ಬುದ್ಧಿ ಕಲಿಸ್ಬೇಕು ಅಂತ ರಾಜ್ಯ ಜನರಿಗೆ ಗೊತ್ತಿದೆ. ಸರ್, ಈಗ ನೀವು ಮೈಸೂರು ಮುಟ್ಟಷ್ಟರಿಗೆ ಕಾಂಗ್ರೆಸ್ ಸರ್ಕಾರ ಪತನ ಆಗ್ತದ? ಜನಾಕ್ರೋಶದ ಮುಂದೆ ಅಹಂಕಾರ ನಡೆಯಲ್ಲ ಅನ್ನುವಂತ ಸಂದೇಶ ಅಂತೂ ಹೋಗುತ್ತೆ. ಸರ್, ನೀವೇನೋ ವಾಕಿಂಗ್ ಮಾಡ್ತಾ ಯೋಗ ಮಾಡ್ತಾ ಫಿಟ್ ಇದ್ರಿ, ಆರ್ ಅಶೋಕ್ ಅವರು ಪಾದಯಾತ್ರೆಯಲ್ಲಿ ಬಹಳ ಹುಮ್ಮಸ್ಸಿಂದ ಪಾಲ್ಗೊಳ್ತಿದಾರಲ್ಲ, ಅವ್ರಿಗೆ ಯಾವ ಟಾನಿಕ್ ಕೊಟ್ಟಿದ್ರಿ? ಅಶೋಕ್ ಅವರು ಅಶೋಕ್ ಅವರೇ, ಅವ್ರು ಸಾಮ್ರಾಟರು, ನಾವೆಲ್ಲ ಸಾಮಾನ್ಯ ಕಾರ್ಯಕರ್ತರು. ಅಲ್ಲ, ಸಾಮ್ರಾಟರಿಗೆ ಪಾದಯಾತ್ರೆ ಮಾಡಂಗ್ ಮಾಡಿದ್ರಲ್ಲ ತಾವು, ಅದಕ್ಕೆ ಕೇಳ್ತಿದ್ದೀವಿ. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ರಾಜುಗೌಡ, ವಿಸ್ತಾರ ಚಾನಲ್.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.